ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯಶೋಸ್ ವರ್ಲ್ಡ್. ಇವತ್ತಿನ ವಿಡಿಯೋ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ ನಾನು ಇವತ್ತು ಕೊಡ್ತಾ ಇದ್ದೀನಿ. ಅದು ಏನಂದರೆ MBA ಬಗ್ಗೆ, ನಾನು ಯಾವ ರೀತಿ MBA ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಇದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ನನ್ನ ಹತ್ರ ಕೇಳಿದ್ರಿ, ಎಲ್ಲಿ MBA ಮಾಡಿದ್ರಿ, ಹೇಗೆ ಮಾಡಿದ್ರಿ, ಏನೆಲ್ಲ ಪ್ರೊಸೀಜರ್ಸ್ ಇದೆ ಅಂತ. ಸೊ ಅದಕ್ಕೆಲ್ಲ ಉತ್ತರ ಕೊಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಡಿಗ್ರಿ ಮುಗಿದ ಮೇಲೆ ನಾನು ಅಂದ್ಕೊಂಡೆ ಹೈಯರ್ ಸ್ಟಡೀಸ್ ಮಾಡೋಣ ಅಂತ ಹೇಳಿ. ಆವಾಗ ನನಗೆ ಅನಿಸಿದ್ದು ಬೆಸ್ಟ್ ಆಪ್ಷನ್ ಏನಂತ ಹೇಳಿದರೆ ಕರೆಸ್ಪಾಂಡೆನ್ಸಲ್ಲಿ MBA ಮಾಡೋಣ ಅಂತ. ಆವಾಗ ನಾನೇನು ಮಾಡಿದೆ, ಮ್ಯಾಂಗ್ಳೂರಲ್ಲಿ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಿ ಕರೆಸ್ಪಾಂಡೆನ್ಸ್ ಇದೆ ಅಂತ. ಹಾಗಾಗಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಏನು ಮಾಡಿದ್ವಿ ಅಂತ ಹೇಳಿದರೆ, ಫಸ್ಟಿಗೆ ನಾವು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೇಳಿದ್ವಿ, ಅಂದರೆ ನಮ್ಮ ಕೊಣಾಜಲ್ಲಿರುವಂತಹ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇಲ್ಲಿ ಕರೆಸ್ಪಾಂಡೆನ್ಸಿಗೆ ಏನಾದರೂ ಆಪ್ಷನ್ ಇದೆಯಾ ಅಂತ ಹೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು, ಕರೆಸ್ಪಾಂಡೆನ್ಸ್ ಇವಾಗ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇಲ್ಲ, ಬರೀ ಈವ್ನಿಂಗ್ ಕ್ಲಾಸಸ್ ಮಾತ್ರ ತಗೊಳ್ತಾ ಇದ್ದೇವೆ. ನೀವು ನಿಮಗೆ ಬೇಕು ಅಂತ ಹೇಳಿದರೆ ಕರೆಸ್ಪಾಂಡೆನ್ಸಲ್ಲಿ ಕಲಿಯೋದಕ್ಕೆ, ನೀವು ಇಲ್ಲಿ KSOU ಮೈಸೂರು ಅಂತ ಒಂದು ಯೂನಿವರ್ಸಿಟಿ ಇದೆ, ಅಲ್ಲಿ ನಿಮಗೆ ಮಾಡಬಹುದು ಅಂತ ನಮಗೆ ಅವರು ಸಜೆಷನ್ ಕೊಟ್ಟರು. ದೆನ್ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಎಲ್ಲಿ ಇದೆ KSOU ಮೈಸೂರು ಯೂನಿವರ್ಸಿಟಿದು ಬ್ರಾಂಚ್ ಮ್ಯಾಂಗ್ಳೂರಲ್ಲಿ ಎಲ್ಲಿದೆ ಅಂತ ನಾವು ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಯಿತು, ಇಲ್ಲಿ ಚಿಲಿಂಬಿ ಇದೆ ಅಲ್ವಾ, ನಮ್ಮ ಮ್ಯಾಂಗ್ಳೂರಲ್ಲಿ ಚಿಲಿಂಬಿ, ಅಲ್ಲಿ ಅದರ ಆಫೀಸ್ ಇದೆ ಅಂತ. ಅದು ಚಿಲಿಂಬಿಯಲ್ಲಿ ಎಲ್ಲಿರೋದು ಅಂತ ಹೇಳಿದರೆ, ನಮ್ಮ ಸಾಯಿಬಾಬಾ ಮಂದಿರ ಇದೆ ಅಲ್ವಾ, ಅದರ ಅಪೋಸಿಟೇ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲೇ ಇರುವಂಥದ್ದು ಒಂದು MBAದು ಸೆಂಟರ್, ಮ್ಯಾಂಗ್ಳೂರು ಸೆಂಟರ್ ಇರುವಂಥದ್ದು ಅಲ್ಲೇ. ಬರೀ ಮ್ಯಾಂಗ್ಳೂರಿನಲ್ಲಿ ಮಾತ್ರ ಇರುವಂಥದ್ದಲ್ಲ ಸೆಂಟರ್, ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರ ಸೆಂಟರ್ಗಳಿದೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ನಿಮಗೆ ಅವರು ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ನನ್ನ ಅಡ್ಮಿಷನ್ ಯಾವ ರೀತಿ ಆಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಅಲ್ಲಿ ಯಾವುದೆಲ್ಲ ಕೋರ್ಸ್ಗಳಿದೆ ಅಂತ ನಿಮಗೆ ಹೇಳ್ತೇನೆ ನಾನು. ಅಲ್ಲಿ ಬರೀ MBA ಮಾತ್ರ ಇರೋದಲ್ಲ, ನಿಮಗೆ BA ಮಾಡ್ಬೋದು, BCOM ಮಾಡ್ಬೋದು, BBA ಮಾಡ್ಬೋದು, ಮತ್ತು MBA MCOM ಮತ್ತು BEd ಕೂಡ ನಿಮಗೆ ಆಪ್ಷನ್ ಇದೆ. ನಂತರ LLBಯಲ್ಲಿ LLM ಮಾಡುವಂತಹ ನಿಮಗೆ ಇಂಟ್ರೆಸ್ಟ್ ಇದೆ ಅದು ಕೂಡ ಮಾಡಬಹುದು. ಮತ್ತು ಡಾಕ್ಟರ್ಸ್ಗಳಿದ್ರೆ MBA ಇನ್ ಆಪರೇಷನ್ಸ್, ಆ ಥರ ಎಲ್ಲ ರೀತಿಯ ಕೋರ್ಸ್ಗಳು ಕೂಡ ಅಲ್ಲಿ ಇದೆ. ಈಗ ನಂದು ಅಡ್ಮಿಷನ್ ಪ್ರೊಸೆಸ್ ಹೇಗಿತ್ತು ಅಂತ ಹೇಳಿ ಹೇಳ್ತೇನೆ ನಿಮಗೆ. ಅಡ್ಮಿಷನ್ ಯಾವ ರೀತಿ ಇತ್ತು ಅಂತ ಹೇಳಿದರೆ, ನಾನು ಫಸ್ಟಿಗೆ ಹೋಗಿ ನಮ್ಮ ಸೆಂಟರಲ್ಲಿ ಮಾತನಾಡಿದೆ, ನನಗೆ ಈ ಥರ MBA ಮಾಡೋದಕ್ಕಿದೆ, ಏನೇನು ಪ್ರೊಸೀಜರ್ ಇದೆ ಸರ್ ಹೇಳಿ ಅಂತ. ಅವರು ನನಗೆಲ್ಲ ಡೀಟೇಲ್ ಆಗಿ ಹೇಳಿದರು, ನಾಳೆ ಬರಬೇಕಾದ್ರೆ ನಿಮ್ಮದು TC ತೊಗೊಂಡು ಬನ್ನಿ, ಮತ್ತು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡು ಬನ್ನಿ, ಹಾಗೆ ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ಡೇ ನಾನು ಅದೇ ರೀತಿ ತೊಗೊಂಡು ಹೋದೆ. ಅವರು ನನ್ನ ನೇಮನ್ನು ಅವ್ರದ್ದು ಅಡ್ಮಿಷನ್ ರಿಜಿಸ್ಟರ್ ಬುಕ್ಕಲ್ಲಿ ಬರೆದ್ರು. ನಂತರ ಅವರು ಹೇಳಿದರು, ನಾವಿಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆನ್ಲೈನ್ KSOU ಪೋರ್ಟಲ್ಗೆ ಹೋದರೆ ಅಲ್ಲೇ ನಿಮಗೆ ಅಡ್ಮಿಷನ್ ಮಾಡ್ಬೋದು, ಅಲ್ಲೇ ಫೀಸ್ ಪೇ ಮಾಡಬೇಕಾಗ್ತದೆ ಅಂತ. ಮತ್ತು ನಾನೇನು ಮಾಡಿದೆ, ಸೈಬರಿಗೆ ಹೋಗಿ ನಂದು MBA ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಹೇಗೂ ಆಗಿತ್ತು, ನಂತರ ನಂದು ಅಡ್ಮಿಷನ್ ಬಾಕಿ ಇದ್ದದ್ದು ಅಡ್ಮಿಷನ್ ಎಲ್ಲ ಮಾಡಿಸ್ಕೊಂಡೆ. ಇವಾಗ ನಾನು ಮುಖ್ಯವಾದ ಕ್ವೆಶನ್ಗೆ ಆನ್ಸರ್ ಹೇಳಲೇ ಇಲ್ಲ, ಅದು ಏನು ಅಂತ ಹೇಳಿದರೆ ಫೀಸ್ ಎಷ್ಟು ಅಂತ ತುಂಬ ಜನ ಕೇಳಿದ್ರಿ. ಫೀಸ್ ಎಷ್ಟು ಅಂತ ಹೇಳಿದರೆ, ನಾನು 2 ಇಯರ್ಸ್ ಹಿಂದೆ ಜಾಯಿನ್ ಆಗಿದ್ದ ಕಾರಣ ನನಗೆ MBAಗೆ ಇದ್ದದ್ದು 17,500, ಒಂದು ವರ್ಷಕ್ಕೆ 17,500, 2 ವರ್ಷಕ್ಕೆ ಇನ್ನೊಂದು ಸಲ 17,500 ಕಟ್ಟಬೇಕು. ಸೊ ಈ ಥರ ನನಗೆ ಫೀಸ್ ಸ್ಟ್ರಕ್ಚರ್ ಇತ್ತು. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, ಐ ಥಿಂಕ್ ಒಂದು 25 ತನಕ ಬಂದಿದೆ ಅಂತ ಅಂದ್ಕೊಳ್ತೇನೆ ಒಂದು ವರ್ಷದ ಫೀಸ್. ಅದೇ ರೀತಿ ನಿಮಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋದ ಹಾಗೆ ಫೀಸಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ನನಗೆ ಈ ಥರ ಇತ್ತು ಫೀಸ್. ನಿಮಗೆ ಇವಾಗ ಹೋಗಿ ಸೆಂಟರಲ್ಲಿ ನೀವು ಚೆಕ್ ಮಾಡಿದರೆ ಅವ್ರು ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಫೀಸ್ ಅಂತ ಕೂಡ ಹೇಳ್ತಾರೆ. ನಿಮ್ಮವಾಗ ಅಡ್ಮಿಷನ್ ಹೇಗೂ ಆಯಿತು, ಇವಾಗ ನಿಮ್ಮ ತಲೆನಲ್ಲಿ ಒಂದು ಕ್ವೆಶನ್ ಇರುತ್ತೆ, ನಮಗೆ ಇನ್ಫಾರ್ಮೇಷನ್ಸ್ ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಟೈಮ್ ಟೇಬಲಲ್ಲಿ ಹಾಕ್ತಾರೆ, ನಂತರ ಹಾಲ್ ಟಿಕೆಟ್ ಎಲ್ಲ ಎಲ್ಲಿ ಬರುತ್ತೆ, ನೆಕ್ಸ್ಟ್ ID ಕಾರ್ಡ್ಸ್ ಮತ್ತು ಬುಕ್ಸ್ ಇದೆಲ್ಲ ಯಾರು ಕೊಡ್ತಾರೆ ಅಂತ ನಿಮ್ಮ ತಲೆನಲ್ಲಿ ಒಂದು ಕ್ವೆಶನ್ ಬಂದೇ ಬಂದಿರುತ್ತೆ. ಅದಕ್ಕೆ ನಾನು ಇವಾಗ ಆನ್ಸರ್ ಹೇಳ್ತೀನಿ. ಅದು ಏನು ಅಂತ ಹೇಳಿದರೆ, ನೀವು ಅಡ್ಮಿಷನ್ ಮಾಡಿಸ್ಕೊಳ್ತೀರಿ ಅಲ್ವಾ, ಆವಾಗಲೇ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಅಂತ ಹಾಕಿರ್ತಾರೆ. ನೀವು ಆ ಲಿಂಕನ್ನು ಪ್ರೆಸ್ ಮಾಡಿದಾಗ ಸೀದಾ ನೀವು
ಟೆಲಿಗ್ರಾಮ್ಗೆ ಹೋಗ್ತೀರಾ, ಅಲ್ಲಿ ಒಂದು ಗ್ರೂಪಿಗೆ ಜಾಯ್ನ್ ಆಗಲಿಕ್ಕೆ ಕೇಳ್ತಾರೆ. ಆ ಗ್ರೂಪಿಗೆ ಜಾಯ್ನ್ ಆದರೆ ನೀವೀಗ MBA ಕೋರ್ಸ್ ಮಾಡ್ತಾ ಇದ್ರೆ ಎಲ್ಲ MBA ಮಾಡುವವರನ್ನು ಒಂದೇ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತಾರೆ. ಅದೇ ರೀತಿ ನೀವು MCOM ಮಾಡೋದಾದ್ರೆ MCOMನವ್ರದ್ದು ಸಪ್ರೇಟಾಗಿ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, BAನವ್ರದ್ದು ಇನ್ನೊಂದು ಗ್ರೂಪ್ ಇರುತ್ತೆ, ನೆಕ್ಸ್ಟ್ BBA ಮಾಡೋರ್ದು ಇನ್ನೊಂದು ಗ್ರೂಪ್ ಇರುತ್ತೆ. ಆ ಥರ ನಿಮಗೆ ಸಪ್ರೇಟ್ ಗ್ರೂಪ್ಗಳನ್ನು ಮಾಡಿರ್ತಾರೆ ಟೆಲಿಗ್ರಾಮ್ನಲ್ಲಿ. ಮತ್ತು ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಅದೇ ಗ್ರೂಪ್ನಲ್ಲಿ ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ. ಫಸ್ಟಿಗೆ ನಮಗೆ ಬುಕ್ಸ್ ಹೇಳಿದರು, ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಬುಕ್ಸ್ ಕೊಡ್ತೀವಿ ನಾವು ಅಂತ. ನೆಕ್ಸ್ಟ್ ಸ್ವಲ್ಪ ದಿವಸದ ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಬಂದಿರುತ್ತೆ, ಬುಕ್ಸ್ ಎಲ್ಲ ಬಂದಿದೆ ಇವಾಗ ಸೆಂಟರಲ್ಲಿ, ನೀವು ಬಂದು ಕಲೆಕ್ಟ್ ಮಾಡ್ಬೋದು ಅಂತ. ಆವಾಗ ನಾವು ಹೋಗಿ ಬುಕ್ಸನ್ನು ಕಲೆಕ್ಟ್ ಮಾಡಿದ್ವಿ. ಬುಕ್ಸ್ ಹೇಗೂ ಸಿಕ್ತು, ಅದ್ರ ಜೊತೆಗೆ ID ಕಾರ್ಡ್ ಕೂಡ ಸಿಕ್ತು. ನೆಕ್ಸ್ಟ್ ಏನು ಅಂತ ನಿಮ್ಮ ತಲೆಯಲ್ಲಿ ಬರಬಹುದು, ನೆಕ್ಸ್ಟ್ ನಮಗೆ MBA ಮಾಡುವವರಿಗೆ ಸೆಮಿನಾರ್ ಕಂಪಲ್ಸರಿಯಾಗಿ ಅಟೆಂಡ್ ಆಗಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲೇ ನಮಗೆ ಎಲ್ಲಿ ಸೆಮಿನಾರಿಗೆ ಅಟೆಂಡ್ ಆಗಬೇಕು ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಮತ್ತು ಯಾವ ಡೇಟಿಗೆ ಯಾವ ಪ್ಲೇಸಲ್ಲಿ ನಮ್ಮ ಸೆಮಿನಾರ್ ಇರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ನಾವು ಅದೇ ರೀತಿ ಸೆಮಿನಾರಿಗೆ ಪ್ರಿಪೇರ್ ಆಗಿ ಅಲ್ಲಿ ಹೋಗಿ, 6 ಸಬ್ಜೆಕ್ಟ್ ಇದೆಲ್ಲ ನಮಗೆ MBAಯಲ್ಲಿ, 6 ಸಬ್ಜೆಕ್ಟ್ಗೆ ಕೂಡ ನಾವು ಅಲ್ಲಿ ಸೆಮಿನಾರ್ ಮಾಡಬೇಕು. ಅವರು ನಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಇದ್ದರೆ, 60 above 70 above ಮಾಡಬೇಕು ಅಂತ ಇದ್ದರೆ ನೀವು ಕಂಪಲ್ಸರಿಯಾಗಿ ಸೆಮಿನಾರ್ ಅಟೆಂಡ್ ಆಗಲೇಬೇಕಾಗತ್ತೆ, ಇಲ್ಲಾಂದ್ರೆ ನಿಮಗೆ ಸ್ಕೋರ್ ಮಾಡೋದು ಭಾರಿ ಕಷ್ಟ ಇದೆ. ನಂತರ ಸೆಮಿನಾರ್ ಹೇಗೂ ಆಯಿತು, ಸ್ವಲ್ಪ ದಿವಸ ಬಿಟ್ಟು, ಇನ್ನೂ 1 ತಿಂಗಳು ಬಿಟ್ಟು ನೆಕ್ಸ್ಟ್ ಟೈಮ್ ಟೇಬಲ್ ಹಾಕಿದರು ನಮಗೆ. ಟೈಮ್ ಟೇಬಲ್ ಕೂಡ ಹಾಕಿದರು, ಅದರ ಜೊತೆಗೆ ಒಂದು ಲಿಂಕ್ ಕೂಡ ಹಾಕಿರ್ತಾರೆ. ಅದು ಲಿಂಕ್ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾಗುತ್ತೆ, ನೀವೇ ಡೌನ್ಲೋಡ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರಲ್ಲಿ ಮೆನ್ಷನ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಆಟೋಮ್ಯಾಟಿಕ್ಕಾಗಿ ಜನರೇಟ್ ಆಗುತ್ತೆ. ಸೊ ಅದೇ ರೀತಿ ನಾನು ಹಾಲ್ ಟಿಕೆಟ್ ತೊಗೊಂಡು ಎಕ್ಸಾಮ್ ಬರೆದ ನಂತರ ನಮಗೆ ರಿಸಲ್ಟ್ ಬಂತು. ಆವಾಗಲೇ ಸ್ವಲ್ಪ ದಿವಸದಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ಪೋಸ್ಟಲ್ಲಿ ನಮಗೆ ಅವರು ಕಳಿಸಿಕೊಟ್ರು. ಅದೇ ರೀತಿ 4 ಸೆಮಿಸ್ಟರ್ಗೆ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಲಿಕ್ಕಿತ್ತು. ನಂದು ನಮಗೆ ಫೈನಲ್ ಇಯರಲ್ಲಿ ಕಂಪಲ್ಸರಿಯಾಗಿ ಎಲ್ಲರೂ ಪ್ರಾಜೆಕ್ಟ್ ಮಾಡಲೇಬೇಕು. ಪ್ರಾಜೆಕ್ಟ್ಗೆ 50 marks ಕೊಟ್ಟಿರ್ತಾರೆ, ಸೊ ಎಲ್ಲರೂ ಅದನ್ನು ಮಾಡಲೇಬೇಕಾಗತ್ತೆ. ನಾವು ಸೆಮಿನಾರ್ಗೆ ಹೋದಾಗ ಅವರು ನಮಗೆ ಪ್ರಾಜೆಕ್ಟ್ನ ಬಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿ ನಾವು ಪ್ರಾಜೆಕ್ಟ್ಗಳನ್ನು ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು ಯೂನಿವರ್ಸಿಟಿಗೆ. ಸೇಮ್ ಪ್ರೊಸೀಜರ್ ನೀವು 4 semesters ಕೂಡ ಫಾಲೋ ಮಾಡಬೇಕಾಗತ್ತೆ, ಅಂದರೆ 2 ವರ್ಷ ಕೂಡ ನೀವು ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ನೀವು ಎಕ್ಸಾಮಲ್ಲಿ ಪಾಸ್ ಆದರೆ ಅವರು ನಿಮಗೆ ಸರ್ಟಿಫಿಕೇಟನ್ನು ಪೋಸ್ಟಲ್ಲಿ ಕಳಿಸ್ತಾರೆ. ನೆಕ್ಸ್ಟ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಹೇಗೆ ಸಿಗತ್ತೆ ಅಂತ ಕೂಡ ನಿಮ್ಮ ತಲೆಯಲ್ಲಿ ಬರ್ಬೋದು. ಖಂಡಿತವಾಗಿಯೂ ನಿಮಗೆ ಕಾನ್ವೊಕೇಷನ್ ಡೇ ಕೂಡ ಮಾಡ್ತಾರೆ, ಕಾನ್ವೊಕೇಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ನೀವು 60%ಗಿಂತ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನಿಮಗೆ ಕಾನ್ವೊಕೇಷನ್ ಡೇಗೆ ಮೈಸೂರಿಗೇನೆ ಕರೀತಾರೆ, ಇಲ್ಲಾಂದರೆ ನಿಮಗೆ ಅದು ಕೂಡ ಪೋಸ್ಟಲ್ಲೇ ಬರುತ್ತೆ. ಸೊ ನನ್ನ ಮಾರ್ಕ್ಸ್ 60 above ಇದ್ದ ಕಾರಣ ನಾವು ಮೈಸೂರಿಗೆ ಹೋಗಿ ನಮ್ಮ ಕಾನ್ವೊಕೇಷನ್ ಡೇಗೆ ಅಟೆಂಡ್ ಆಗಿ ಅಲ್ಲಿ ಸರ್ಟಿಫಿಕೇಟನ್ನು ರಿಸೀವ್ ಮಾಡಿಕೊಂಡು ಬಂದ್ವಿ. ಸೊ ಈ ಥರ ನಮ್ಮ MBA ಜರ್ನಿ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ, ಮತ್ತು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.